ಯುವಜನ ಈ ಆಮ್ ಆದ್ಮಿ ಪಾರ್ಟಿಯ ವತಿಯಿಂದ ಈ ಸರ್ಕಾರದ ವಿರುದ್ಧ ಮೈನಾರಿಟೀಸ್ ಮುಸ್ಲಿಮರು ಓಬಿ 4% ರಿಸರ್ವೇಷನ್ ಇರುತ್ತಂದ್ರ ಸರ್ಕಾರ ಕ್ಯಾನ್ಸಲ್ ಮಾಡೋ ಸಲಕ್ಕೆ ರೆಸೊಲ್ಯೂಷನ್ ಮಾಡಿದೆ ಅದರ ವಿರೋಧವಾಗಿ ಅದು ಖಂಡಿತವಾಗಿ ಖಂಡಿಸೋದಕ್ಕೋಸ್ಕರ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಇದು ಸರ್ಕಾರ ಒಂದು ವೇಳೆ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಬರೋದ್ರಿಂದ ಜಾಸ್ತಿ ಜನರಿಗೆ ಹೆಚ್ಚಿನ ಜನರಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಾಯಿವ ದೋಸ್ತೋ ಬುಜುರ್ಗೋ ಈ ಜೋ ಮೈನಾರಿಟೀಸ್ ಲೋಗೋ ಕಾ ಮುಸ್ಲಿಂ ಲೋಗೋ ಕಾ ಟೂ ಬಿ ಜೋ ರಿಸರ್ವೇಷನ್ ತಾ ಔರ್ 4% ರಿಸರ್ವೇಷನ್ ತಾ ವೋ ಸರ್ಕಾರ ಕ್ಯಾ ಆಗೋ ಪರ್ಸೋ ये रिजर्वेशन पास किए कैंसल करना बोलते उसके लिए सरकार के खिलाफ में अभी रैली निकाल रहे हैं जब एक माइनॉरिटी लोगों को क्या है बोले तो रिजर्वेशन एक हक है वो हक जीतते हैं तो इसके लिए और भी हम सरकार को क्या है तो चेतन देते हैं आने वाले दिन में और ज्यादा से ज्यादा हम इसके लिए आवाज करेंगे और होना में संघर्ष करेंगे खुदा हाफिज जय हिंद जय भारत ಇವತ್ತಿನ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಯಾಕಂದ್ರೆ 2B ಹಾಗೂ 4% ರಿಸರ್ವೇಷನ್ ಮುಸ್ಲಿಮರಿಗೂ ಮೈನಾರಿಟಿ ಜನತೆಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಪ್ರಸ್ತಾವನೆ ಇಟ್ಟಿದ್ದಾರೆ ಅದರ ವಿರುದ್ಧವಾಗಿ ಇವಾಗ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಈ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಮುಂದೆ ಬರೋದಿದ್ದಾಗ ಇದು ಒಂದ್ ವೇಳೆ ಹೆಚ್ಚಿಲ್ಲ ಅಂದ್ರ ಹೋರಾಟಕ್ಕೆ ಬೀದಿಗಳು ಬೇಕಾಗ್ತದೆ ಅಸ್ಸಲಾಮು ಅಲೈಕುಂ ಭಾಯಿಯೋ ದೋಸ್ತೋ ಬುಜುರ್ಗೋ ಹಮ್ ಆಮ್ ಆದ್ಮಿ ಪಾರ್ಟಿಗೆ ತೌರ್ ಸರ್ಕಾರ ಜೋ 2B ಔರ್ 4% ರಿಸೊಲ್ಯೂಷನ್ ಜೋ ತಾ ವೋ ಕ್ಯಾನ್ಸಲ್ ಕರ್ನಾ ಜೋ ಅಪ್ಪ एक रेजोल्यूशन से प्रस्तावना लाई है उसके खिलाफ लेके आया हमारे को हम और सरकार के खिलाफ आज हम ये आवाज उठा रहे हैं अगर आने वाले दिन में वापस अगर सरकार नहीं ली तो हम ये सरकार के खिलाफ और भी ज्यादा से ज्यादा ये करके हमारा हक हम पाने के लिए हम कोशिश करेंगे खुदा हाफिज जय हिंद जय कर्नाटक आम आदमी पार्टी हो रही है।